ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಕೊಡಲು ಹೊರಟಿರುವಂಥ ಏನು ಮಾಹಿತಿ ಇದೆ ಇದು ಕೂಡ ಲಕ್ಷಾಂತರ ಜನರಿಗೆ ಉಪಯೋಗ ಆಗುವಂಥ ಒಂದು ಮಾಹಿತಿ ಮಿತ್ರರೆ ಎಸ್ ಇವತ್ತಿನ ಟಾಪಿಕ್ ಏನಂದರೆ ಇವತ್ತಿನ ಕಾಲದಲ್ಲಿ ಮೋರ್ ದ್ಯಾನ್ ಸೆವೆಂಟಿ ಪರ್ಸೆಂಟ್ ಜನ ಪ್ರತಿಯೊಂದು ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅರಿತುಕೊಳ್ಬೇಕು ಅಂದರೆ ಅಥವಾ ಏನೇ ಒಂದು ಮೈನ್ಯೂಟ್ ಇನ್ಫಾರ್ಮೇಷನ್ ಬೇಕಂದರೂ ಕೂಡ ಇವತ್ತು ಕೈಯಲ್ಲಿನ ಕೈ ಬೆರಳಲ್ಲೇ ಜಗತ್ತಿದೆ ಕೈಯಲ್ಲಿನ ಕೈ ಬೆರಳಲ್ಲೇ ಗೂಗಲ್ ಇದೆ ಯೂಟ್ಯೂಬ್ ಇದೆ ಎಲ್ಲದರ ಮುಖಾಂತರವೂ ತಮಗೆ ಬೇಕಾದ ವಿಷಯಗಳ ಬಗ್ಗೆ ಜ್ಞಾನವನ್ನು ಅವರು ತಮ್ಮ ಮೊಬೈಲಲ್ಲಿ ಇರುವಂಥ ಒಂದು ಇಂಟರ್ನೆಟ್ ಮುಖಾಂತರ ಮೊರೆ ಹೋಗಿ ಅದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾರೆ ಮಿತ್ರೆ ಇದು ಮೋರ್ ದ್ಯಾನ್ ಸೆವೆಂಟಿ ಪರ್ಸೆಂಟ್ ಆಲ್ರೆಡಿ ಆಲ್ರೆಡಿ ಇಂಡಿಯಾದಲ್ಲಿ ಭಾರತದಲ್ಲಿ ಪ್ರಾಪ್ಯುಲೇಷನ್ನಲ್ಲಿ ಮೋರ್ ದ್ಯಾನ್ ಸೆವೆಂಟಿ ಪರ್ಸೆಂಟ್ ಹತ್ರ ಮೊಬೈಲ್ ಇದೆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಅವರಿಗೆ ಇಂಟರ್ನೆಟ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿದೆ ಯೂಟ್ಯೂಬನ್ನು ಹೇಗೆ ನೋಡಬೇಕು ಅನ್ನೋದು ಗೊತ್ತಿದೆ ವಾಟ್ಸಪ್ಪನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಎಲ್ಲ ನಾಲೆಜ್ ಗೊತ್ತಿದೆ ಮಿತ್ರೆ ಅದೇ ಕಾರಣಕ್ಕೆ ಇವತ್ತು ಪ್ರತಿಯೊಂದು ವಿಷಯ ಬಗ್ಗೆಗಳ ಬಗ್ಗೆ ಯಾವುದೇ ಒಂದು ಅರಿವು ಅವರಿಗೆ ಬೇಕಾದರೆ ಸಡನ್ಲಾಗಿ ಯಾರಿಗೂ ಕೇಳೋದಿಲ್ಲ ಅವರು ಅವರು ತಮ್ಮ ಕೈಯಲ್ಲಿರುವಂಥ ಮೊಬೈಲಲ್ಲಿ ಎಲ್ಲವನ್ನು ಹಾಕಿಬಿಟ್ಟು ಅದರ ಬಗ್ಗೆ ತಿಳ್ಕೊಳ್ಳುವ ಎಲ್ಲ ಪ್ರಯತ್ನ ಮಾಡ್ತಾರೆ ಮಿತ್ರರೆ ಆದರೆ ಈಗ ಎಲ್ಲವನ್ನು ತಿಳ್ಕೊಳ್ಬೇಕು ಹೌದು ಎಲ್ಲದರ ಬಗ್ಗೆ ನಾಲೆಜ್ ಪಡ್ಕೋಬೇಕು ಹೌದು ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ಅವರು ಮಾಡಿ ಮಾಡಿಕೊಳ್ಳುವಂಥ ಏನು ಅನಾಹುತಗಳಿದೆ ಅದು ಯಾವುದಕ್ಕೂ ಸರಿಸಾಟಿ ಇಲ್ಲ ಮಿತ್ರೆ ಯಾಕಂದರೆ ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮಲ್ಲಿ ಆಗಿರುವಂಥ ಲಕ್ಷಣಗಳು ತಮಗೆ ಆಗ ಆಗು ಆಗುತ್ತಿರುವ ಒಂದು ಆರೋಗ್ಯದ ಸಮಸ್ಯೆಗಳು ಲಕ್ಷಣಗಳು ಸೈನ್ಸ್ ಸೈನ್ಸ್ ಸಿಂಪ್ಟಮ್ಸನ್ನು ಯೂಟ್ಯೂಬ್ ಅಥವಾ ಇಂಟರ್ನೆಟ್ನಲ್ಲಿ ಹಾಕಿಬಿಟ್ಟು ನೋಡಿ ತಮ್ಮಷ್ಟಕ್ಕೆ ತಮ್ಮ ಸೆಲ್ಫ್ ಅಜಂಪ್ಷನ್ ಮಾಡಿಕೊಂಡು ಸೆಲ್ಫ್ ಡಯಾಗ್ನೋಸಿಸ್ ಮಾಡಿಕೊಂಡು ಈ ದೊಡ್ಡದಾದ ಒಂದು ದುರಂತ ಅನಾಹುತಗಳಿಗೆ ಇವೆಲ್ಲವೂ ಕಾರಣ ಆಗ್ತವೆ ಮಿತ್ರೆ ಅದರ ಮೇಲೆ ಇವತ್ತು ಬೆಳಕನ್ನು ಚೆಲ್ತೀನಿ ಯಾವ ರೀತಿ ನಿಮಗೆ ಇದು ಎಲ್ಲವನ್ನು ಸಮಸ್ಯೆ ತಂದು ಒಡ್ತಾ ಇದೆ ಅಂತ ಅದ್ರ ಮೇಲೆ ನಾನು ಇವತ್ತು ಸಂಪೂರ್ಣವಾಗಿ ಡಿಟೇಲ್ ಆಗಿ ಮಾಹಿತಿ ನೀಡ್ತೀನಿ ನಿಮಿತ್ರ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಯಾಕೆ ನೋಡಬೇಕು ಅಂದರೆ ನೀವೆಲ್ಲರೂ ನಾವು ಕಷ್ಟಪಟ್ಟು ಐದು ಐದೂವರೆ ವರ್ಷ ಎಮ್ ಬಿ ಬಿ ಎಸ್ ಮಾಡಿ ಐದು ಐದೂವರೆ ವರ್ಷ ಬಿ ಎಮ್ ಎಸ್ ಮಾಡಿ ಮತ್ತೆ ಅದರ ಮೇಲೆ ಮೂರು ವರ್ಷ ಪೋಸ್ಟ್ ಗ್ರ್ಯಾಜುಯೇಷನ್ ಎಮ್ ಡಿ ಮತ್ತು ಅದರ ಮೇಲೆ ಎರಡು ವರ್ಷ ಪಿ ಎಚ್ ಡಿ ಹೀಗೆ ಲಕ್ಷಾಂತರ ರೂಪಾಯಿಗಳನ್ನು ಅಲ್ಲಿ ಸ ಸುರಿದು ಕೇವಲ ದುಡ್ಡು ಅಷ್ಟೇ ಅಲ್ಲ ಹನ್ನೆರಡರಿಂದ ಹದಿಮೂರು ವರ್ಷದ ಕಾಲ ಒಂದು ಏನಿದೆ ಆ ಕೋರ್ಸು ಆ ಡಿಗ್ರಿ ಮಾಡ್ಕೊಳ್ಳಿಕ್ಕೆ ನೀವೆಲ್ಲರೂ ಆ ಕೋರ್ಸು ಆ ಡಿಗ್ರಿಯನ್ನು ಕೇವಲ ಐದು ನಿಮಿಷದಲ್ಲಿ ನಿಮ್ಮ ಇಂಟರ್ನೆಟ್ ಅಥವಾ ಯೂಟ್ಯೂಬ್ ಮುಖಾಂತರ ಮುಗಿಸಿಬಿಟ್ಟು ದೊಡ್ಡ ದೊಡ್ಡ ಡಾಕ್ಟರ್ ಆಗ್ತಾ ಇದ್ದಾರೆ ಮಿತ್ರೆ ಸೊ ಇದಕ್ಕಿಂತಲೂ ಒಂದು ಮೂರ್ಖತನದ ಪರಮಾವಧಿ ಇನ್ ಎಲ್ಲೂ ಇಲ್ಲ ಅಂತ ನಾನು ಹೇಳ್ತೇನೆ ಮಿತ್ರೆ ಇವತ್ತಿನ ಟಾಪಿಕ್ ಹೆಸರು ಮಿತ್ರೆ ನೀವು ಅಕಸ್ಮಾತ್ ಈಗ ಕೆಳಗೆ ಹೇಳಿ ನಾನು ಹೇಳು ಹೇಳಲು ಹೊರಟಿರುವಂಥ ಲಕ್ಷಣಗಳನ್ನು ಇಂಟರ್ನೆಟ್ ಅಥವಾ ಯೂಟ್ಯೂಬ್ ಮುಖಾಂತರ ತಿಳಿದುಕೊಳ್ಳಲು ಹೊರಟರೆ ಖಂಡಿತವಾಗೂ ನೀವು ಒಂದಿನ ಹುಚ್ಚಾಸ್ಪತ್ರೆ ಸೇರೋದು ನಿಶ್ಚಿತ ಮಿತ್ರ ಉದಾಹರಣೆಗೆ ತಲೆನೋವು ಅಂತ ನೀವೇನಾದರೂ ಇಂಟರ್ನೆಟ್ ಅಥವಾ ಯೂಟ್ಯೂಬ್ ಅಥವಾ ಯಾವುದೇ ಒಂದು ಮಾಧ್ಯಮದಲ್ಲಿ ಹಾಕಿದರೆ ಅದರಲ್ಲಿ ಫಸ್ಟ್ ಲೈನ್ ಬರೋದೇ ಬ್ರೈನ್ ಟ್ಯೂಮರ್ ಬಗ್ಗೆ ಮಾಹಿತಿ ಬರಲು ಆರಂಭಿಸ್ತದೆ ಮಿತ್ರ ಸೊ ಹೀಗಾಗಿ ನಿಮಗೆ ಕೇವಲ ತಲೆನೋವಿನ ಬಗ್ಗೆ ಹುಡುಕಲು ಹೋದರೆ ಫಸ್ಟ್ ಲೈನಲ್ಲೇ ಬ್ರೈನ್ ಟ್ಯೂಮರ್ ಬಗ್ಗೆ ತಿಳಿದುಕೊಳ್ಳಲು ಒಂದು ಅದು ನಿಮಗೆ ನಿಮಗೆ ಪ್ರೇರೇಪಿಸ್ತದೆ ಮಿತ್ರ ಉದಾಹರಣೆ ನಂಬರ್ ಟು ಮೌತ್ ಅಲ್ಸರ್ ಬಾಯಿಯಲ್ಲಿರುವಂಥ ಏನಾದರೂ ನಿಮ್ಗೆ ಏನಾದರೂ ಹುಣ್ಣು ಆಗ್ತಾಯಿದ್ರೆ ಪದೇ ಪದೇ ನೀವು ಅದರ ಬಗ್ಗೆ ಇಂಟರ್ನೆಟ್ನಲ್ಲಿ ಹುಡುಕಲು ಹೋದರೆ ನಿಮಗೆ ಮೌತ್ ಕ್ಯಾನ್ಸರ್ ಬಗ್ಗೆ ಫಸ್ಟ್ ಲೈನಲ್ಲೇ ಬರುತ್ತೆ ಮಿತ್ರರೆ ವೇಟ್ ಲಾಸ್ ಆಗ್ತಾಯಿದೆ ನಿಮ್ಮದು ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ವೇಟ್ ಏನಾದರೂ ತೂಕ ಕಡಿಮೆ ಆಗ್ತಾ ಇದೆ ಅಂದರೆ ನೀವು ಅದನ್ನು ಇಂಟರ್ನೆಟ್ ಅಥವಾ ಯೂಟ್ಯೂಬಲ್ಲಿ ಹುಡುಕಲು ಹೋದರೆ ನಿಮಗೆ ಫಸ್ಟ್ ಲೈನ್ ಬರೋದೇ ಸ್ಟಮಕ್ ಕ್ಯಾನ್ಸರ್ ಅಥವಾ ಎಚ್ ಐ ವಿ ಆಗಿರ್ಬೋದು ಎಚ್ ಐ ವಿ ಅಥವಾ ಸ್ಟಮಕ್ ಕ್ಯಾನ್ಸರಲ್ಲಿ ಇಂಥದೇ ಲಕ್ಷಣಗಳು ಕಾಣಿಸ್ತವೆ ಅಂತ ಫಸ್ಟ್ ಲೈನಲ್ಲಿ ಬರ್ತದೆ ಮೆತ್ತರೆ ಆಮೇಲೆ ನಿಮಗೇನಾದರೂ ವಾಂತಿ ಬಂದಂಗೆ ಆಗ್ತಾಯಿದ್ರೆ ವಾಮಿಟಿಂಗ್ ನಾಸಿಯಾ ವಾಮಿಟಿಂಗ್ ಸೆನ್ಸೇಷನ್ ಥರ ಏನಾದರೂ ಇದ್ದರೆ ಅದನ್ನು ನೀವು ಹುಡುಕಲು ಹೋದರೆ ನಿಮಗೆ ಫಸ್ಟ್ ಲೈನ್ ಕಾಣಿಸೋದೆ ಸ್ಟಮಕ್ ಕ್ಯಾನ್ಸರ್ ಇಂಟಸ್ಟೈನ್ ಕ್ಯಾನ್ಸರ್ ಅನ್ನೋ ಒಂದು ಶಬ್ದಗಳು ಫಸ್ಟ್ ಲೈನಲ್ಲೇ ಕಾಣಿಸ್ತವೆ ಮಿತ್ರ ನಿಮಗೇನಾದರೂ ಎದೆ ಭಾಗದಲ್ಲಿ ಏನಾದರೂ ನೋವು ಇತ್ತಂದರೆ ಚೆಸ್ಟ್ ಪೇನ್ ಏನಾದರೂ ಇತ್ತಂದರೆ ನೀವು ಸಡನ್ಲಿ ಹೋಗಿ ಚೆಸ್ಟ್ ಪೇನಿನ ಯಾಕೆ ಇದೆ ಅದರ ಲಕ್ಷಣಗಳು ನೀವು ತಿಳ್ಕೊಳ್ಳಿಕ್ಕೆ ಇಂಟರ್ನೆಟ್ ಅಥವಾ ಯೂಟ್ಯೂಬನ್ನು ಮೊರೆ ಹೋದರೆ ಅದರಲ್ಲಿ ಫಸ್ಟ್ ಲೈನ್ ಬರೋದೆ ನಿಮಗೆ ಹಾರ್ಟ್ ಅಟ್ಯಾಕಿನ ಇದು ಲಕ್ಷಣ ಅಂತ ಬರುತ್ತೆ ಮಿತ್ರರೆ ವೇಟ್ ಗೇನ್ ಆಗ್ತಾಯಿದೆ ಸುಮ್ಮ ಸುಮ್ಮನೆ ನಿಮ್ಮ ತೂಕ ಏನಾದರೂ ಹೆಚ್ಚಾಗ್ತಾಯಿದ್ರೆ ಅದ್ರ ಬಗ್ಗೆ ನೀವು ಇಂಟರ್ನೆಟ್ಟಲ್ಲಿ ಹು ಹುಡುಕಲು ಹೋದರೆ ನಿಮಗೆ ಫಸ್ಟ್ ಲೈನ್ ಬರೋದೇ ಕೊಲೆಸ್ಟ್ರಾಲ್ ಇದೆ ನಿಮಗೆ ಹೈ ಬಿ ಪಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗ್ತೀರ ಇನ್ನೇನು ನಾಳೆನೇ ಸತ್ತೋಗ್ತೀರಾ ಅನ್ನೋದೊಂದು ಶಬ್ದಗಳು ವಾಕ್ಯಗಳು ಸೆಂಟೆನ್ಸ್ಗಳು ಅಲ್ಲಿ ಫಸ್ಟ್ 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 ಪೇಜಲ್ಲೇ ಓಪನ್ ಆಗಲು ಶುರು ಮಾಡ್ತವೆ ಮಿತ್ರ ಪದೇ ಪದೇ ನಿಮಗೇನಾದರೂ ಏನಾದರೂ ಲೂಸ್ ಮೋಷನ್ ಆಗ್ತಾ ಇತ್ತಂದರೆ ಪದೇ ಪದೇ ಲೂಸ್ ಮೋಷನ್ ಆಗ್ತಾ ಇತ್ತಂದರೆ ನೀವು ಅದ್ರ ಬಗ್ಗೆ ಹುಡುಕಲು ಹೋದರೆ ನಿಮಗೆ ಫಸ್ಟ್ ಲೈನ್ ಬರೋದೇ ಏಡ್ಸ್ ಅಥವಾ ಏನಲ್ ಕ್ಯಾನ್ಸರ್ ಗುದದ್ವಾರದ ಕ್ಯಾನ್ಸರ್ ಬಗ್ಗೆ ನಿಮಗೆ ಮಾಹಿತಿ ನೀಡುತ್ತದೆ ಮಿತ್ರ ಗೂಗಲ್ ಪೇಜಸ್ ಮೋಷನ್ ಏನಾದರೂ ಬ್ಲಡ್ ಕಾಣಿಸಿದರೆ ಅದ್ರ ಬಗ್ಗೆ ನೀವು ಹುಡುಕಲು ಹೋದರೆ ರೆಕ್ಟಲ್ ಕ್ಯಾನ್ಸರ್ ಕೋಲಾನ್ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಲಕ್ಷಾಂತರ ಪೇಜ್ಗಳು ಓಪನ್ ಆಗ್ತವೆ ಮಿತ್ರ ತಲೆ ಸುತ್ತೋದು ನನಗೆ ಯಾಕೆ ತಲೆ ಸುತ್ತಾ ಇದೆ ಅಂತ ನೀವೇನಾದರೂ ಹುಡ್ಕಲು ಹೋದರೆ ಬ್ರೈನ್ ಟ್ಯೂಮರ್ ಬಗ್ಗೆ ನಿಮಗೆ ಮಾಹಿತಿ ಬರುತ್ತೆ ಮಿತ್ರರೆ ನಿಮಗೆ ಒಂಚೂರು ಹಸಿವಾಗ್ತಾ ಇಲ್ಲ ಒಂದು ಎಂಟು ದಿನದಿಂದ ಏಳು ದಿನದಿಂದ ಐದು ದಿನದಿಂದ ನಿಮಗೆ ಇಲ್ಲ ನೀವು ಅದ್ರ ಬಗ್ಗೆ ಹುಡ್ಕಲು ಹೋದರೆ ಲಿವರ್ ಕ್ಯಾನ್ಸರ್ ಬಗ್ಗೆ ಮಾಹಿತಿ ನೀಡ್ತದೆ ಮಿತ್ರ ಸೊ ಇಂತಿಷ್ಟು ಉದಾಹರಣೆಗಳು ನಾನು ಕೇವಲ ಉದಾಹರಣೆಗಳನ್ನು ಹೇಳಿದ್ದೀನಿ ಮಿತ್ರ ಸಾಕಷ್ಟು ನಮ್ಮ ಮಿತ್ರರು ಈ ಎಲ್ಲ ಲಕ್ಷಣಗಳನ್ನು ಯೂಟ್ಯೂಬ್ ಅಥವಾ ಇಂಟರ್ನೆಟ್ಟಲ್ಲಿ ಹೋಗಿ ಹುಡುಕಲು ಪ್ರಾರಂಭಿಸಿದಾಗ ಲಕ್ಷಾಂತರ ಗೂಗಲ್ ಪೇಜ್ಗಳು ಓಪನ್ ಆಗ್ತವೆ ಮಿತ್ರ ಅವೆಲ್ಲವೂ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಡಯಾಗ್ನೋಸಿಸ್ಸಿಂದ ಮಾಡಲು ಆಗಿರ್ತದೆ ಮಿತ್ರರೆ ಅದು ನಾನು ಯಾಕೆ ಹಾಗೆ ಆಗಿರುತ್ತೆ ಅಂತ ನಾನು ನೆಕ್ಸ್ಟ್ ಬರೋ ನಿಮಿಷಗಳಲ್ಲಿ ಹೇಳ್ತೀನಿ ಮಿತ್ರ ಅದಕ್ಕಿಂತಲೂ ಮುಂಚೆ ಯಾವುದೇ ಎಮ್ ಬಿ ಬಿ ಎಸ್ ಆಗಿರ್ಬೋದು ಎಮ್ ಡಿ ಯಾವುದೇ ಒಂದು ಮೆಡಿಕಲ್ ಪ್ರೊಫೆಷನ್ ಆಗಿರ್ಬೋದು ಮಿತ್ರ ಯಾವುದೇ ಒಂದು ರೋಗದ ಚಾಪ್ಟರ್ನ ಕೊನೆಯಲ್ಲಿ ಇನ್ನೊಂದು ಸ್ಪೆಷಲ್ ಚಾಪ್ಟರ್ ಇರುತ್ತೆ ಮಿತ್ರೆ ಅದಕ್ಕೆ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತಾರೆ ಎಲ್ಲ ಪ್ರತಿಯೊಂದು ಸಬ್ಜೆಕ್ಟಲ್ಲಿಯೂ ಪ್ರತಿಯೊಂದು ಚಾಪ್ಟರಿನ ಲಾಸ್ಟ್ ಕೊನೆಯಲ್ಲಿ ಡೈ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಒಂದು ವಿಶೇಷವಾದ ಚಾಪ್ಟರ್ ಇರುತ್ತೆ ಮಿತ್ರೆ ಆ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಚಾಪ್ಟರ್ನ ಕೆಲಸ ಏನು ಅಂದರೆ ಹತ್ತಾರು ರೋಗಗಳಲ್ಲಿ ಕಾಣಿಸುವ ಒಂದೇ ಲಕ್ಷಣಗಳ ಬಗ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಚೆಸ್ಟ್ ಪೇನ್ ಆಗ್ತಾ ಇದೆ ನಿಮಗೆ ಚೆಸ್ಟ್ ಪೇನ್ ಆಗುತ್ತೆ ಅನ್ನೋದು ನಿಮ್ಮ ಪ್ರಕಾರ ಹಾರ್ಟ್ ಅಟ್ಯಾಕಲ್ಲಿ ಚೆಸ್ಟ್ ಪೇನ್ ಆಗುತ್ತೆ ಅನ್ನೋದು ಒಂದು ಡಯಾಗ್ನೋಸಿಸ್ ಬಟ್ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಚಾಪ್ಟ್ರಲ್ಲಿ ಏನು ಹೇಳುತ್ತೆ ಅಂದರೆ ಅಸಿಡಿಟಿ ಗ್ಯಾಸ್ಟ್ರೈಟಿಸಿನ ತೊಂದರೆ ಇದ್ದರೂ ಕೂಡ ಚೆಸ್ಟ್ ಪೇನ್ ರೇಡಿಯೇಟಿಂಗ್ ಪೇನ್ ಇರುತ್ತೆ ಹಾರ್ಟಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಚೆಸ್ಟ್ ಪೇನ್ ಇರುತ್ತೆ ಫುಪ್ಪುಸಗಳಿಗೆ ಶ್ವಾಸಕೋಶದ ಏನಾದರೂ ಇನ್ಫೆಕ್ಷನ್ ಇದ್ದರೂ ಕೂಡ ಅಲ್ಲಿ ಚೆಸ್ಟ್ ಪೇನ್ ಇರುತ್ತೆ ಸರ್ವೈಕಲ್ ಸ್ಪೌಂಡಲೈಸಿಸ್ ನಿಮ್ಮ ಕತ್ತು ಭಾಗದಲ್ಲಿ ಎರಡು ಎಲುಬಿನ ಮಧ್ಯದಲ್ಲಿ ಏನಾದರೂ ಸಿಕ್ಕಿ ಹಾಕೊಂಡು ಸರ್ವೈಕಲ್ ಸ್ಪೌಂಡಲೈಸಿಸ್ ಇದ್ದರೂ ಕೂಡ ರೈಟ್ ಅಥವಾ ಲೆಫ್ಟ್ ಇದ್ದರೆ ಆ ಭಾಗದಲ್ಲಿ ನಿಮ್ಮ ರೇಡಿಯೇಟಿಂಗ್ ಪೇನ್ ಇರ್ತದೆ ಮಸ್ಕುಲಾರ್ ಪೇನ್ ಏನಾದರೂ ಇದ್ದಂದರೂ ಕೂಡ ಭಾರ ಎತ್ತುವಾಗ ಏನಾದರೂ ಸಮಸ್ಯೆ ಆಗಿದ್ರೂ ಕೂಡ ನಿಮಗೆ ಚೆಸ್ಟ್ ಪೇನ್ ಇರ್ತವೆ ಮಿತ್ರ ಇದು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ನ ಕೆಲಸ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂದರೆ ಹತ್ತಾರು ರೋಗಗಳಲ್ಲಿ ಲಕ್ಷಣಗಳು ಒಂದೇ ಇರ್ತವೆ ಒಂದೇ ಒಂದು ಟಿಪಿಕಲ್ ಲಕ್ಷಣ ಇರ್ತದೆ ಅದರ ಮುಖಾಂತರ ನಾವು ಯಾವ ರೋಗ ಅಂತ ನಾವು ಕಂಡುಹಿಡಿತೀವಿ ಮಿತ್ರೆ ಅದಕ್ಕೆ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತಾರೆ ನೀವು ಹತ್ತು ನಿಮಿಷದಲ್ಲಿ ಗೂಗಲಿಂದ ಅಥವಾ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಲಿಕ್ಕೆ ಹೋದರೆ ಅನಾಹುತ ಏನಾಗುತ್ತೆ ಅಂದರೆ ನೀವು ಆನ್ಸೈಟಿ ಡಿಪ್ರೆಷನ್ ಪ್ಯಾನಿಕ್ ಅಟ್ಯಾಕ್ ಅಟ್ಯಾಕಿಗೆ ಒಳಗಾಗ್ತೀರಿ ಮಿತ್ರೆ ಯಾಕೆ ಒಳಗಾಗ್ತೀರಿ ಅಂದರೆ ನೀವೇನಾದರೂ ಸರ್ಚ್ ಮಾಡಲು ಹೋದಾಗ ಫಸ್ಟ್ ಶಬ್ದ ಏನು ಬರುತ್ತೆ ಅದು ಭಾಳ ಭಯಾನಕವಾಗಿರ್ತದೆ ಹೌದು ಇದು ನನಗೆ ಹೀಗೆ ಆಗ್ತಾಯಿದೆ ನನಗೆ ಹೀಗೆ ಆಗ್ತಾಯಿದೆ ಇದೇ ಆಗಿರ್ಬೋದು ಅನ್ನೋದು ಒಂದು ಭಯ ನಿಮ್ಮ ಮನಸ್ಸಿನಲ್ಲಿ ಶುರುವಾಗ್ತದೆ ಅದು ಒಂದಕ್ಕೊಂದು ಒಂದಕ್ಕೊಂದು ಚೈನ್ ಲಿಂಕ್ ಆಗ್ತಾ ಹೋಗ್ತದೆ ಆ ಚೈನ್ ಲಿಂಕ್ ಆದಾಗ ನೀವು ಆ ರೋಗದ ಬಗ್ಗೆ ಅತಿ ಹೆಚ್ಚು ಅತಿ ಹೆಚ್ಚು ಸರ್ಚ್ ಮಾಡಲು ಹೋಗ್ತಿರ ಮಿತ್ರರೆ ಹೇಗೆ ನೀವು ಸರ್ಚ್ ಮಾಡಲು ಹೋಗ್ತೀರ ಅವರು ಹೇಳಿರುವಂಥ ಕಾರಣಗಳು ಲಕ್ಷಣಗಳು ನಿಮಗೆ ಮ್ಯಾಚ್ ಆಗಲು ಶುರು ಮಾಡ್ತವೆ ಹೌದು ನನಗೆ ಇದೇ ರೋಗವೇ ಆಗಿದೆ ಅಂತ ನೀವು ಪರ್ಸ್ನಲಿ ನೀವು ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ತೀರಾ ಸೆಲ್ಫ್ ಅಜಂಪ್ಷನ್ ಮಾಡ್ತೀರಾ ನೀವು ಏನನ್ನು ಅನ್ಕೊಂತೀರಾ ಏನನ್ನು ತಿಳ್ಕೊಂತೀರಾ ಆ ಭಾವನಾತ್ಮಕವಾಗಿ ನಿಮಗೆ ಅದೇ ಆಗಲು ಶುರು ಮಾಡುತ್ತದೆ ಮಿತ್ರ ಯಸ್ ದಿಸ್ ಈಸ್ ದ ಪಾವರ್ ಆಫ್ ಮೈಂಡ್ ದಿಸ್ ಈಸ್ ದ ಪಾವರ್ ಆಫ್ ಬ್ರೈನ್ ನೀವು ಏನು ಅನ್ಕೊತೀರಾ ಅದು ನಿಮಗೆ ಆಗ್ ಆಗ್ಲಿಕ್ಕೆ ಶುರು ಮಾಡ್ತದೆ ಬಿಕಾಸ್ ದಟ್ ಈಸ್ ದ ನೇಚರ್ ಆಫ್ ಬ್ರೈನ್ ದಟ್ ಈಸ್ ದ ನೇಚರ್ ಆಫ್ ಮೈಂಡ್ ಮಿತ್ರ ಓಕೆ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸನ್ನು ನೆನಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮ್ಮ ಲಕ್ಷಣಗಳನ್ನು ಯೂಟ್ಯೂಬ್ ಇಂಟರ್ನೆಟ್ಟಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ನಕಾರಾತ್ಮಕ ವಿಚಾರಗಳು ಬರ್ತವೆ ಯಾಕೆ ನಕಾರಾತ್ಮಕ ವಿಚಾರಗಳೇ ಜಾಸ್ತಿ ಬರ್ತವೆ ಯಾಕೆ ಪಾಸಿಟಿವ್ ಆಗಿ ಯಾರೂ ಜಾಸ್ತಿ ಹೇಳೋದಿಲ್ಲ ಅನ್ನೋದ್ರ ಬಗ್ಗೆ ನಾನು ಕಾರಣ ಹೇಳ್ತೀನಿ ಮಿತ್ರೆ ಇವತ್ತಿನ ಕಾಲದಲ್ಲಿ ದುಡ್ಡು ಗಳಿಸಲು ಗೂಗಲ್ ಅಥವಾ ಯೂಟ್ಯೂಬ್ನಷ್ಟು ಸರಳವಾದ ಹಾದಿ ಯಾವುದೂ ಇಲ್ಲ ಮಿತ್ರೆ ಯೂಟ್ಯೂಬಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ವೀಡಿಯೋ ನೀವು ಏನಾದರೂ ನೋಡ್ತಾ ಇದ್ದರೆ ನನ್ನ ವೀಡಿಯೋದ ಫಸ್ಟಿನಲ್ಲೇ ನಿಮಗೆ ಕೆಲವೊಂದು ಅಡ್ವಟೈಸ್ಮೆಂಟ್ಸ್ ಬರ್ತವೆ ಮಿತ್ರ ಆ ಅಡ್ವರ್ಟೈಸ್ಮೆಂಟ್ಸ್ ನೀವು ಎಷ್ಟು ಜನ ನೋಡ್ತೀರಾ ಎಷ್ಟು ವ್ಯೂಸ್ ಆಗ್ತವೆ ಅಷ್ಟು ನನಗೆ ಒಂದು ಪಾಯಿಂಟ್ ಒನ್ ಡಾಲರ್ ಪಾಯಿಂಟ್ ಟು ಡಾಲರ್ ತುಂಬ ಚಿಕ್ಕದಿರುತ್ತೆ ಅಮೌಂಟು ಅದು ಆ್ಯಡ್ ಆಗ್ತಾ ಹೋಗ್ತದೆ ಮಿತ್ರ ನಾವು ಏನು ಮಾಡ್ತೀವಿ ಯೂಟ್ಯೂಬರ್ಸ್ ಅಥವಾ ಗೂಗಲ್ನಲ್ಲಿ ಬ್ಲಾಗ್ ಬರೆಯೋರು ಏನು ಮಾಡ್ತೀವಿ ಅಂದರೆ ಅತಿ ಹೆಚ್ಚು ದುಡ್ಡು ಗಳಿಸುವ ಭರದಲ್ಲಿ ನಮ್ಮ ಕಂಟೆಂಟನ್ನು ಕ್ಯಾಚಿ ಮಾಡಲು ಪ್ರಯತ್ನ ಮಾಡ್ತೀವಿ ಕ್ಯಾಚಿ ಅಂದರೆ ನೋಡಿದ ತಕ್ಷಣ ನಮ್ಮ ಹೆಡ್ಡಿಂಗ್ ಅಥವಾ ನಮ್ಮ ಫೋಟೋಸ್ ಏನು ನಾವು ಇಟ್ಟಿರ್ತೀವಿ ಅದನ್ನು ನೋಡಿದ ತಕ್ಷಣ ಈ ಕಷ್ಟ ಈ ವ್ಯೂವರ್ ನೋಡಲೇಬೇಕು ಆ ವಿಡಿಯೋ ಆ ರೀತಿಯಾದ ಒಂದು ಚೇಂಜಸ್ ಮಾಡಿರ್ತೀವಿ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಹೇಳುವಂಥ ಮಾಹಿತಿ ಅಥವಾ ಯೂಟ್ಯೂಬರ್ಸ್ ಏನಿರ್ತಾರೆ ಅವರು ಕಂಟೆಂಟನ್ನು ಕ್ಯಾಚಿ ಮಾಡಲು ಪ್ರಯತ್ನ ಮಾಡ್ತಾರೆ ಯಾಕೆ ಕ್ಯಾಚಿ ಮಾಡಬೇಕು ಅಂದರೆ ದುಡ್ಡು ಗಳಿಸಬೇಕು ಜಾಸ್ತಿ ಜನ ವ್ಯೂಸ್ ಆಗಬೇಕು ಜಾಸ್ತಿ ಜನ ನೋಡಬೇಕು ಜಾಸ್ತಿ ಜನ ಶೇರ್ ಆಗಬೇಕು ಅಂಥೇಳಿ ಕಂಟೆಂಟನ್ನು ಕ್ಯಾಚಿ ಮಾಡಲು ಹೋಗ್ತಾರೆ ಈ ಕ್ಯಾಚಿ ಮಾಡಿ ನಿಮ್ಮನ್ನು ಸೆಳೆದುಕೊಳ್ಳುವ ಭರದಲ್ಲಿ ಏನಿದೆ ಪ್ರಾಮಾಣಿಕತೆಯನ್ನು ಮರೆತು ಬಿಡ್ತಾರೆ ಪ್ರಾಮಾಣಿಕತೆ ಮರೆಯೋದು ಅಂದರೆ ಹೇಗೆ ಅಂದರೆ ನಾನೇನಾದರೂ ನಿಮಗೆ ತಲೆನೋವು ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ನನ್ನ ವೀಡಿಯೋದಲ್ಲಿ ಏನಾದರೂ ತಲೆನೋವು ಆಗ್ತಾಯಿದೆ ಅದು ಶೀತದಿಂದ ಆಗಿರ್ಬೋದು ಅಥವಾ ಸ್ಪೆಕ್ಟ್ ನಿಮಗೆ ಬಂದಿರ್ಬೋದು ಈ ರೀತಿಯಾಗಿ ಹೇಳಿದರೆ ಯಾರು ಆ ನನ್ನ ಮಗ ಯಾರೂ ಆ ವೀಡಿಯೋ ನೋಡೋದೇ ಇಲ್ಲ ಏನೋ 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 ಹೇಳ್ತಾ ಇದೆ ನನ್ನ ಮಗ ಅಂಥೇಳಿ ಆ ವೀಡಿಯೋನ ಯಾರೂ ಮೂಸಿ ನೋಡೋದಿಲ್ಲ ಮಿತ್ತರೆ ಅದನ್ನು ಕ್ಯಾಚಿಯಾಗಿ ಮಾಡಬೇಕು ಕ್ಯಾಚಿಯಾಗಿ ಹೇಗೆ ಮಾಡಬೇಕು ಅಂದರೆ ತಲೆನೋವು ಆಗ್ತಾಯಿದೆ ಅಂದರೆ ನಿಮಗೆ ಕ್ಯಾನ್ಸರ್ ಇರ್ಬೋದು ಒಳಗಡೆ ನಿಮ್ಮ ತಲೆಯಲ್ಲಿ ಕ್ಯಾನ್ಸರ್ ಗಡ್ಡೆ ಬೆಳೀತಿರ್ಬೋದು ಅಂದರೆ ಮನುಷ್ಯ ಭಯಭೀತನಾಗ್ತಾನೆ ಮನುಷ್ಯ ಇನ್ನಿಷ್ಟು ತಿಳ್ಕೊಳ್ಳಿಕ್ಕೆ ಅದಕ್ಕೆ ಅವಸರ ಅವಸರವಾಗಿ ಹುಡುಕಲು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲು ಪ್ರಯತ್ನಿಸ್ತಾನೆ ಪದೇ ಪದೇ ನೋಡಲು ಪ್ರಯತ್ನಿಸ್ತಾನೆ ಆಮೇಲೆ ಕ್ಯಾನ್ಸರಿಗೆ ಸಂಬಂಧಪಟ್ಟ ಎಲ್ಲ ಬ್ರೈನ್ ಟ್ಯೂಮರಿಗೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳನ್ನು ಕಿತ್ತಾಕಿ ನೋಡ್ತಾನೆ ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಹೆಡ್ಯಾಕ್ ಅಥವಾ ಸಿವಿಯರ್ ಹೆಡ್ಯಾಕ್ ಅನ್ನೋ ಒಂದು ಲಕ್ಷಣ ಇದ್ದೇ ಇರುತ್ತೆ ಆಗ ಅವನಿಗೆ ಬ್ರೈನ್ ಟ್ಯೂಮರ್ ಆಗೇ ಬಿಟ್ಟಿದೆ ಅನ್ನೋ ಒಂದು ಪರ್ಸ್ನಲ್ ಡಯಾಗ್ನೋಸಿಸ್ ಅಥವಾ ಸೆಲ್ಫ್ ಡಯಾಗ್ನೋಸಿಸ್ ಅಥವಾ ಸೆಲ್ಫ್ ಅಜಂಪ್ಷನ್ ಮುಖಾಂತರ ಒಳಗಡೆ ಹೋಗಿ ಪದೇ ಪದೇ ಅದ್ರ ಬಗ್ಗೆನೇ ವಿಚಾರ ಮಾಡಿ 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 ಒಂದಕ್ಕೊಂದು ಚೈನ್ ಲಿಂಕ್ ಆಗಿ ಆಗಿ ಒಂದು ದಿನ ಅವನು ಆನ್ಸೈಟಿ ಫಿಯರ್ ಡಿಪ್ರೆಷನ್ಗೆ ಒಳಗಾಗ್ತಾನೆ ಮಿತ್ರೆ ದ್ಯಾಟ್ ಲೀಡ್ಸ್ ಟು ದ ಗ್ಯಾಸ್ಟ್ರೈಟಿಸ್ ಅಸಿಡಿಟಿ ತನ್ನ ಇಡೀ ಜೀವನ ಮೇಲೆ ಢೋಲಾಯಮಾನವಾಗಿ ಬಿಡುತ್ತದೆ ಆಗ ಯಾವ ವೈದ್ಯರ ಹತ್ರ ಹೋದರೂ ಕೂಡ ಅದು ಡಯಾಗ್ನೋಸಿಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಮಿತ್ರ ಯಾಕಂದರೆ ಅದು ಯಾವ ರಿಪೋರ್ಟಲ್ಲಿ ಏನು ಸೊ ಏನೂ ಕೂಡ ತೋರಿಸೋದಿಲ್ಲ ಸೊ ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಲಕ್ಷಣಗಳು ಇಂಟರ್ನೆಟ್ ಅಥವಾ ಯೂಟ್ಯೂಬಲ್ಲಿ ನೀವು ಹಾಕಲು ಹೋಗಬೇಡಿ ಒಂದು ಒಳ್ಳೆಯ ಉದಾಹರಣೆ ಕೊಡ್ತೀನಿ ಮಿತ್ರ ಇತ್ತೀಚಿಗೆ ನನ್ನ ಒಂದು ಬೈಕ್ ಡ್ಯಾ ಖರಾವಾಗಿ ಅಥವಾ ಕೆಟ್ಟೋಗಿ ರಸ್ತೆ ಮೇಲೆ ನಿಂತಿತ್ತು ಆಗ ನಾನು ನನಗೆ ತಿಳಿದಿರುವಂಥ ಎಲ್ಲ ಜ್ಞಾನವನ್ನು ಫ ಅದು ಆ್ಯಕ್ಚುಲಿ ನನ್ನ ಗುಡ್ ಲಕ್ ಏನು ಅಂದರೆ ಒಂದು ಗ್ಯಾರೇಜ್ ಎದುರುಗಡೆ ಕೆಟ್ಟು ನಿಂತು ಬೈಕು ಆಗ ನಾನು ನನ್ನಲ್ಲಿರುವ ಗ್ಯಾರೇಜ್ ಇಲ್ಲೇ ಇದೆ ಹತ್ತಿರದಲ್ಲೇ ಇದೆ ಆದರೂ ನಾನು ಅವನಿಗೆ ಏಕೆ ದುಡ್ಡು ಕೊಡಬೇಕು ಅನ್ನೋ ಅಂಥ ಒಂದು ವಿಚಾರದಲ್ಲಿ ನನಗೆ ತಿಳಿರುವಂಥ ಏನೇನು ನಾಲೆಜ್ ಇದೆ ನಾನೆಲ್ಲವೂ ಅಪ್ಲೈ ಮಾಡಿ ನೋಡಿದೆ ಒಂದು ಬೈಕ್ ಕೆಟ್ಟು ನಿಂತಾಗ ಫಸ್ಟ್ ಪೆಟ್ರೋಲ್ ಚೆಕ್ ಮಾಡ್ತೀವಿ ನಾವು ಆಮೇಲೆ ಪ್ಲಗ್ಗಲ್ಲಿ ಏನಾದರೂ ಕಾರ್ಬನ್ ಬಂದಿದೆ ಅಂತ ನೋಡ್ತೀವಿ ಅಥವಾ ಸ್ಪಾರ್ ಪ್ಲಗ್ ಕಾರ್ಬನ್ ಇಲ್ಲ ಚೆನ್ನಾಗಿದೆ ಮತ್ತು ಕರೆಂಟ್ ಪಾಸ್ ಆಗ್ತಾ ಅಂತ ನೋಡ್ತೀವಿ ಈ ಎಲ್ಲವೂ ಬೇಸಿಕ್ ಡೀಟೇಲ್ಸ್ ಅದನ್ನೆಲ್ಲವೂ ನಾನು ಚೆಕ್ ಮಾಡಿದೆ ಆದರೂ ಕೂಡ ನನ್ನ ಆಗಲಿಲ್ಲ ಮಿತ್ರೆ ಮತ್ತೆ ನಾನು ಆ ಗ್ಯಾರೇಜ್ದವನ ಹತ್ರನೇ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನಾನು ಅವನ ಹತ್ರ ಹೋದಾಗ ನಾನೇನೇನು ಸ್ಟೆಪ್ ಮಾಡಿದ್ದೆ ಅದು ಕೂಡ ಅವನು ಸ್ಟೆಪ್ ಅದೇ ಫಾಲೋ ಮಾಡಿ ಲಾಸ್ಟಲ್ಲಿ ಒಂದು ಸ್ಟೆಪ್ ಏನಿದೆ ಒಂದು ಸ್ಕ್ರೂಡ್ರೈವರ್ ತೊಗೊಂಡು ಒಂದು ಬೋಲ್ಟ್ ಇತ್ತು ಮಿತ್ರ ಅದನ್ನು ಲೂಸ್ ಮಾಡಿದ ಅಲ್ಲಿ ಏರ್ ಬ್ಲಾಕ್ ಆಗಿತ್ತು ಒಂದು ನೀರು ಹೊರಗಡೆ ಬಂತು ಆಗ ನಾನು ಬೈಕ್ ಸರಿ ಆಯಿತು ಮಿತ್ರ ನಾವು ಇಷ್ಟೆಲ್ಲ ಡಿಗ್ರಿ ಮಾಡಿದರೂ ಕೂಡ ಅದು ಕೆಲವೊಂದು ಸರಿ ವೇಸ್ಟ್ ಆಗುತ್ತೆ ಯಾಕಂದರೆ ಅದು ಅನುಭವ ಅನುಭವ ಒಂದು ಸಬ್ಜೆಕ್ಟಿನ ಮೇಲಿರುವಂಥ ಒಂದು ಎಕ್ಸ್ಪರ್ಟಿಸಮ್ ಏನಿದೆ ಒಂದು ಸಬ್ಜೆಕ್ಟಿನ ಮೇಲಿರುವಂಥ ಒಂದು ಗ್ರಿಪ್ ಏನಿದೆ ಅದು ತಿಳಿದು ತಿಳಿದು ಪ್ರಾಕ್ಟಿಕಲ್ ಅನುಭವ ಆಗಿ ಆಗಿ ಅವರು ಅವರವರ ಕ್ಷೇತ್ರದಲ್ಲಿ ಅವರು ಪರ್ಫೆಕ್ಟ್ನೆಸ್ ಪಡ್ಕೊಂಡಿರ್ತಾರೆ ಮೇತ್ರ ಅದೇ ಕಾರಣಕ್ಕೆ ನಾನು ಹೇಳೋದು ನೀವು ಸೆಲ್ಫ್ ಡಯಾಗ್ನೋಸಿಸ್ ಮಾಡಿಕೊಂಡು ಸೆಲ್ಫ್ ಅಜಂಪ್ಷನ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ ನಿಮ್ಮ ಲಕ್ಷಣಗಳು ಎಂದೂ ಹಾಕ್ಲಿಕ್ಕೆ ಹೋಗಬೇಡಿ ಯು ಮೇ ಸಫರ್ ಅಥವಾ ಯು ಮೇ ಫೇಸ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಕಾನ್ಸಿಕ್ವೆನ್ಸಸ್ ಇನ್ ಯುವರ್ ಲೈಫ್ ಸ್ಪೆಷಲಿ ದ್ಯಾಟ್ ಈಸ್ ಆ್ಯನ್ಸೈಟಿ ಫಿಯರ್ ಡಿಪ್ರೆಷನ್ ಆ್ಯಂಡ್ ಪ್ಯಾನಿಕ್ ಅಟ್ಯಾಕ್ ಓಕೆ ಈ ವಿಡಿಯೋನ ಬಹುಜನ ಉಪಯೋಗಿ ಅಂತ ಅನಿಸಿದರೆ ನೀವು ಖಂಡಿತವಾಗೂ ಶೇರ್ ಮಾಡಲು ಮರಿಬಡಿ ಮಿತ್ರ ನಿಮ್ಮದು ಏನಾದರೂ ಪರ್ಸ್ನಲ್ ಹೆಲ್ತ್ ರಿಪೋರ್ಟ್ ಅನಲೈಸಿಸ್ ಏನಾದರೂ ಇದ್ದರೆ ಕೆಳಗೆ ಕೊಟ್ಟರು ಅಂತ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಪೇಯ್ಡ್ ಆನ್ಲೈನ್ ಕನ್ಸಲ್ಟೇಷನ್ ಮುಖಾಂತರ ನೀವು ನನಗೆ ಕನ್ಸಲ್ಟ್ ಮಾಡ್ಬೋದು ವಾಟ್ಸಪ್ ಮಾತ್ರ Call, we will not receive any call. Okay, thank you, thank you very much, stay healthy.